नूतन सचिव असमाधान अगदी बंडाय वेद्दवरिगे मणिता अवंत प्रश्ने का नूतन सचिव असमाधान इन्नू मुगदिल्ल नमगे बेकाद खाते सिक्किल्ल अंत असमाधानितगोंडिद्दारे हीगागि बंडाय वेद्दवरिगे मणिता सीएं बीएसवै वलसिगर समाधान बिग प्लान ಅದೇನಪ್ಪ ಅಂದ್ರೆ ನೀವು ಕೇಳುವ ಜಿಲ್ಲೆಗೆ ಉಸ್ತುವಾರಿಯನ್ನಾಗಿ ನಿಮ್ಮನ್ನ ನೇಮಕ ಮಾಡಲಾಗುತ್ತೆ ಅನ್ನುವಂತ ಒಂದು ಭರವಸೆಯನ್ನ ನೀಡುತ್ತಿದ್ದಾರೆ ಜನವರಿ 26 ರ ಬಳಿಕ ಹೊಸ ಉಸ್ತುವಾರಿಗಳ ಪಟ್ಟಿಯನ್ನ ರಿಲೀಸ್ ಮಾಡುವೆ ಎಂಟಿಬಿ ಆರ್ ಶಂಕರ್ ಜಿಲ್ಲಾ ಉಸ್ತುವಾರಿಯನ್ನಾಗಿ ಮಾಡಲು ಚಿಂತನೆಯನ್ನ ನಡೆಸುತ್ತಾ ಇದ್ದೀನಿ ಈಗಾಗಲೇ ಶಂಕರ್ ಹಾವೇರಿ ಜಿಲ್ಲೆಗೆ ಉಸ್ತುವಾರಿ ಮಾಡಿ ಎಂದಿದ್ದಾರೆ ಹಾಗಾಗಿ ಉಸ್ತುವಾರಿ ಜವಾಬ್ದಾರಿಯನ್ನ ಕೊಡ್ತೀನಿ ಆರ್ ಶಂಕರ್ ಗೆ ಸಿಎಂ ಎಡಿಯೂರಪ್ಪ ಭರವಸೆಯನ್ನ ನೀಡಿದ್ದಾರಂತೆ ಹೀಗಂತ ಉಸ್ತುವಾರಿ ಜವಾಬ್ದಾರಿಯನ್ನ ನಿಮಗೆ ನೀಡ್ತೀವಿ ಅಂತ ಇನ್ನು ಹಾವೇರಿ ಜಿಲ್ಲಾ ಉಸ್ತುವಾರಿಯನ್ನಾಗಿ ಬೊಮ್ಮಾಯಿ ಬಿಟ್ಕೊಡ್ತಾರ ಹಾಗಾದ್ರೆ ಆ ಜಾಗವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಮೇಲೆ ಎಂಟಿಬಿ ಅವರ ಕಣ್ಣಿದೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿಯನ್ನಾಗಿ ಮಾಡುವಂತೆ ಮನವಿಯನ್ನ ಎಂಟಿಬಿ ಅವರು ಮಾಡ್ಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಪಟ್ಟವನ್ನ ಅಶೋಕ್ ಅವರು ಹಾಗಾದ್ರೆ ಬಿಟ್ಕೊಡ್ತಾರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ 2-3 ದಿನಗಳಲ್ಲಿ ಉಸ್ತುವಾರಿ ಸಚಿವರ ಪಟ್ಟಿ ಫೈನಲ್ ಆಗಲಿದೆ ಈ ಬಗ್ಗೆ ಸಿಎಂ ಸಹ ಭರವಸೆಯನ್ನ ನೀಡಿದ್ದಾರೆ ಅಂತೆ ಇನ್ನು ಅಸಮಾಧಾನಿತ ಸಚಿವರನ್ನ ಸಮಾಧಾನ ಪಡಿಸಬೇಕಾಗುತ್ತೆ ಹಾಗಾಗಿ ಇದೀಗ ಬಂಡಾಯ ವೆದ್ದಿರುವಂತ ಸಚಿವರನ್ನ ಮಣಿಸೋದಕ್ಕೆ ಸಿಎಂ ಈ ರೀತಿಯಾದಂತ ಹೊಸ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ವಲಸಿಗರನ್ನ ಸಮಾಧಾನ ಮಾಡೋದಕ್ಕೆ ಸಿಎಂ ಬಿಗ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅದೇನಪ್ಪ ಅಂದ್ರೆ ನೀವು ಹೇಳ್ತಾ ಇದ್ದೀರಲ್ಲ ಆ ಜಿಲ್ಲೆಯ ಉಸ್ತುವಾರಿಯನ್ನಾಗಿ ನಿಮ್ಮನ್ನ ನೇಮಕ ಮಾಡ್ತೀನಿ ಜನವರಿ 26 ರ ಬಳಿಕ ಹೊಸ ಉಸ್ತುವಾರಿಗಳ ಪಟ್ಟಿಯನ್ನ ರಿಲೀಸ್ ಮಾಡ್ತೀನಿ ಆ ಸಂದರ್ಭದಲ್ಲಿ ನೀವು ಕೇಳಿರುವಂತ ಜಿಲ್ಲೆಗಳ ಉಸ್ತುವಾರಿ ಜವಾಬ್ದಾರಿಯನ್ನ ನಿಮಗೆ ಬಿಟ್ಟು ಕೊಡ್ತೀವಿ ಅಂದ್ರೆ ಉಸ್ತುವಾರಿ ಜವಾಬ್ದಾರಿಯನ್ನ ಕೊಡ್ತೀನಿ ಅಂತ ಭರವಸೆಯನ್ನ ಸಿಎಂ ಅವರು ನೀಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿಬರ್ತಾ ಇದೆ ಒಟ್ಟಾರಿಯಾಗಿ ಈಗ ಸಚಿವರು ಅಸಮಾಧಾನಿತಗೊಂಡಿದ್ದಾರೆ ಅವರನ್ನ ಸಮಾಧಾನ ಮಾಡುವಂತ ಜವಾಬ್ದಾರಿ ಸಿಎಂ ಅವರ ಮೇಲಿದೆ ಹೇಗಾದರೂ ಮಾಡಿ ಸಮಾಧಾನ ಮಾಡಲೇಬೇಕಾಗುತ್ತೆ ಹಾಗಾಗಿ ಸಿಎಂ ಈ ರೀತಿಯಾದಂತ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಈಗಾಗಲೇ ಎಂಟಿಬಿ ಹಾಗೆ ಆರ್ ಶಂಕರ್ ಜಿಲ್ಲಾ ಉಸ್ತುವಾರಿಯನ್ನಾಗಿ ಮಾಡೋದಕ್ಕೆ ಚಿಂತನೆಯನ್ನ ಸಹ ನಡೆಸುತ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಇದೀಗ ವಲಸಿಗರನ್ನ ಸಮಾಧಾನ ಮಾಡೋದಕ್ಕೆ ಸಿಎಂ ಅವರು ಬಿಗ್ ಪ್ಲಾನ್ ಅನ್ನೇ ಮಾಡ್ಕೊಂಡಿದ್ದಾರೆ ಅದು ಉಸ್ತುವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನೀವು ಕೇಳಿದಂತಹ ಸ್ಥಳದ ಉಸ್ತುವಾರಿ ಜವಾಬ್ದಾರಿಯನ್ನ ಕೊಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ